ಎರಡು ವರ್ಷ ಅದು ಏನು ಇರೋ ಎರಡು ವರ್ಷ ಆದರೂ ಸರ್ಕಾರ ಇಲ್ಲ ಸರ್ಕಾರ ಇಲ್ಲದೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಜನ ಅರ್ಥ ಮಾಡ್ಕೋತಾ ಇದ್ದಾರೆ ಹಳ್ಳಿಯಲ್ಲಿ. ಆದರೆ ಕೆಲವರು ಯಾರೋ ಕಾಂಗ್ರೆಸ್ನವ್ರು ಮಾತಾಡ್ತಾರೆ ಅಂದರೆ ಅದಕ್ಕೆ ನಾವು ಉತ್ತರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ರೈಟ್ ಸರ್, ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಸರಿ ಆಯ್ಕೆಯಾಗಿ ಬರುವಂಥದ್ದು ಅದಾದಮೇಲೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ಒಂದು ಟೂರಿಸಂ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ, ಮೆಡಿಕಲ್ ವಿಚಾರದಲ್ಲಿ, ಒಂದು ಸರ್ವಿಸ್ ವಿಚಾರದಲ್ಲಿ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಿಟ್ಟು ಪಂಚರತ್ನ ಯೋಜನೆಗಳು ಬಿಟ್ಟು? ಪಂಚರತ್ನ ಯೋಜನೆಗಳನ್ನು ಹೊರತುಪಡಿಸಿದ್ರೆ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ, ಆರೋಗ್ಯದಲ್ಲಿ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡಬೇಕು, ಡಾಕ್ಟರ್ಸ್ಗಳನ್ನು ಪೂರ್ಣ ಮಾಡಬೇಕು, ಪೂರ್ಣ ಇದರಲ್ಲಿ ಭರ್ತಿ ಮಾಡಬೇಕು, ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಶಿಕ್ಷಣದಲ್ಲಿ ಇನ್ನೂ ಕೂಡ ಕೊಠಡಿಗಳಿಲ್ಲದೆ ಹಳೆ ಶಾಲೆಗಳಲ್ಲೇ ನಡೀತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಅದನ್ನು ಪೂರ್ಣ ಮಾಡ್ತಕ್ಕಂಥದ್ದು ಮತ್ತು ನೀರಾವರಿಗೆ, ರೈತರಿಗೆ ವಿಶೇಷವಾಗಿ ನೀರಾವರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಈಗೇನು ನೀರಾವರಿ ಇದೆ ಅದನ್ನು ಸಂರಕ್ಷಣೆ ಮಾಡಿ, ನೀರಾವರಿ ಯೋಜನೆಗಳಿದ್ದಾವೆ ಅವನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ. ಜೊತೆಗೆ ಮಹಿಳೆಯರಿಗೆ ಮತ್ತು ಬಡವರಿಗೆ, ದಲಿತರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಉತ್ತಮವಾದಂಥ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಇರಿಸ್ಕೊಂಡಿದ್ದೀವಿ. ಎಸ್ ಸರ್, ಕೊನೆಯದಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಳವಳ್ಳಿ ಪಟ್ಟಣದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಸುಮಾರು 500 ಮನೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿ ಈಗಾಗಲೇ ಕೆಲವರು ವಾಸ ಇದ್ದಾರೆ. ಮತ್ತು ಲಿಡ್ಕರ್ ಕಾಲೋನಿಯಲ್ಲಿ ಸುಮಾರು 160 ಮನೆಗಳು G+2 ಮನೆಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ಹಸ್ತಾಂತರ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೇವೆ, ರಸ್ತೆ ಕುಡಿಯೋ ನೀರನ್ನ ಮಾಡಿದ್ದೇವೆ, ಶಾಲೆಗಳನ್ನು ಕಟ್ಟಿದ್ದೇವೆ, ಅಂಗನವಾಡಿ ಕಟ್ಟಿದ್ದೇವೆ, ಕಾಲೇಜನ್ನು ನಿರ್ಮಾಣ ಮಾಡಿದ್ದೇವೆ. ಹೀಗೆ ಹಲವಾರು ರೀತಿಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾನೇ ಇದ್ದೀವಿ. ಅದರ ಜೊತೆಗೆ ಇವತ್ತು ಮತದಾರರಿಗೆ ನಾನು ಹೇಳೋದು, ತಾವುಗಳು ನಾನೇನು ಕನಸು ಕಟ್ಕೊಂಡಿದ್ದೀನಿ ಈ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸೋದು, ಬಡವರಿಗೆ ಯೋಜನೆ ತಂದು ಕೊಡ್ತಕ್ಕಂಥದ್ದು, ಕಾರ್ಖಾನೆಗಳನ್ನು ಈ ತಾಲೂಕಿನಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಪ್ರತಿ ಕುಟುಂಬಕ್ಕೂ ಕೂಡ ಉದ್ಯೋಗ ಸಿಗೋ ರೀತಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಅವರ ಆಶೀರ್ವಾದ ಕೋರ್ತೇನೆ. ಇವೆಲ್ಲವೂ ಕೂಡ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇದೆಲ್ಲವೂ ಕೂಡ ಖಂಡಿತ ಮಾಡೋಣ ಅಂತಕ್ಕಂಥ ಮಾತನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡೇ ಮಾಡ್ತೀನಿ. ಖಂಡಿತವಾಗಲೂ ನನ್ನನ್ನು ಮತ್ತೆ ಜನರು ಪುನರಾಯ್ಕೆ ಮಾಡ್ತಾರೆ, 2023 ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರೆ, ಖಂಡಿತ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಕೊನೆಯಲ್ಲಿ ಒಂದು ಮತಯಾಚನೆ ಮಾಡ್ತೀವಿ ಸರ್, ಅಷ್ಟು ಮತದಾರರಿಗೆ. ಮಳವಳ್ಳಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಮತ ಬಾಂಧವರೇ, 10th ನಡೀತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮಳವಳ್ಳಿ ಮತಕ್ಷೇತ್ರದಿಂದ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾದಂಥ ನನಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಆಶೀರ್ವದಿಸಿ ಮುಂದಿನ 5 ನನ್ನನ್ನು ಆಯ್ಕೆ ಮಾಡಿ ಈ ತಾಲೂಕಿನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ನನಗೆ ಸಹಾಯ ಮಾಡಿ ಆಶೀರ್ವದಿಸಬೇಕು, ವರವತ್ತ ಮಹಿಳೆ ಗುರುತಿಗೆ ಮತ ಕೊಟ್ಟು ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಈ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲೂ ಕೂಡ ನಾನು ಕಳಕಳಿಯಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೆ.